ಪತ್ರಕರ್ತರೆ, ನಮ್ಮ ವಿಡಿಯೋ ಎಲ್ಲ ಯಾಕೆ ತೆಗಿತೀರಾ? ಬರ್ಬೇಕಾದವ್ರು ಇನ್ನೂ ಬಂದಿಲ್ಲ, ಅವ್ರು ಬಂದ್ಮೇಲೆ ಶುರು ಮಾಡ್ಕೊಳ್ಳಿ. ಅಣ್ಣಾಜಿಯವ್ರ ಸಾಮ್ರಾಜ್ಯಕ್ಕೆ ಅಡಿಪಾಯ ಆಗದವ್ರೇ ನೀವೆಲ್ಲ ಸ್ವಸ್ತ್ರಿಗಳೇ. ನಾಳೆ ಈ ಕಂಪನಿ ಇತಿಹಾಸ ಬರಿಬೇಕಾದ್ರೆ ನೀವಿರ್ಬೇಕಲ್ವಾ? ಅದಕ್ಕೆ ಫೋಟೋಗಳು ವಿಡಿಯೋಗಳು ತಗೊಳ್ತಾ ಇದ್ದೀನಿ. ಇತಿಹಾಸ ಯಾವತ್ತಿದ್ರು ಆಡದವ್ರನ್ನ ನೆನಪಲ್ಲಿ ಇಟ್ಕೊಳ್ಳುತ್ತೆ, ಅಡಿಗಲ್ಲಿ ಹಾಕಿದವ್ರನ್ನಲ್ಲ. ತಪ್ಪಾಗಿ ತಿಳ್ಕೊಂಡಿರೋ ಸ್ವಸ್ತ್ರಿಗಳೇ, ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯರಿಗಿರುವಷ್ಟೇ ಪ್ರಾಮುಖ್ಯತೆ ವಿದ್ಯಾರಣ್ಯರಿಗೂ ಇದೆ, ಹಕ್ಕುಬುಕ್ಕರಿಗೂ ಇದೆ, ನವವಜ್ರಗಳು ಅಂತ ಕರೀತಿದ್ದ ಅಷ್ಟು ಜನಕ್ಕೂ ಇದೆ. ಕರೆಕ್ಟ್ ಸರ್, ಕರೆಕ್ಟ್ ನೀವು ಹೇಳಿದ್ದು. ಶಾಸ್ತ್ರಿಗಳ ಡಿಸೈನ್ ಡಿಸೈನ್ ಆಗಿ ಒಂದು 4 ಪೋಸ್ ಕೊಡಿ, ಚೆನ್ನಾಗಿರುತ್ತೆ. ಸುಮ್ಮನೆ ಇರೋ, ಅಣ್ಣಾಜಿ ಬಂದ್ರು ಅಂತ ಅನ್ಸುತ್ತೆ. ಒಂದು ನಿಮಿಷ ಅಣ್ಣಾಜಿ. ವೆಲ್ಕಮ್ ಅಣ್ಣಾಜಿ. ಥ್ಯಾಂಕ್ ಯು. ವೆಲ್ಕಮ್ ನೀಲಂಬರಿ ಮೇಡಮ್. ಮೇಡಮ್, ನಾನು ಯಾವಾಗಲೂ ನಿನಗೆ ಮೇಡಮ್ ಆದೆ ಬೈಟು. ಆಫೀಸ್ ಅಲ್ವಾ ಮೇಡಮ್. ಪರವಾಗಿಲ್ಲ ಬೈಟು, ವಯಸ್ಸಿಗೆ ಬಂದ್ಬಿಟ್ಟಿದ್ಯಾ, ಮೆಚೂರ್ ಆಗಿದ್ಯಾ? ಓ ಸುಂದರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಣ್ಣಾಜಿ, ನೀವು ಹೇಗಿದ್ದೀರಾ? ಇಷ್ಟು ದಿನ ಸರಿ ಆಗಿರಲಿಲ್ಲ, ಆದ್ರೆ ನನ್ನ ಮಗಳು ನೀಲು ಬಂದಲ್ಲ, ಆನೆ ಬಲ ಬಂದ್ಬಿಡ್ತು. ಅಂದ್ರೆ ಮಗ ವೇಷ್ಟಾ? ಆಗ್ಲೇ ನಿಮ್ ಪಂಚ್ ಶುರು ಮಾಡ್ಬಿಟ್ರ, ನಮ್ಮ ಮೀಟಿಂಗ್ ಆಮೇಲಿದೆ, ಲೆಟ್ಸ್ ಮೀಟ್ ಪರ್ಸನಲಿ. ಪುರೋಹಿತ್ರೆ, ಪೂಜೆ ಶುರು ಶಾಸ್ತ್ರಿಗಳೇ. ನೀಲು ಬಾಮ್ಮ, ದೀಪ ಬೆಳಗೋದ್ರ ಮೂಲಕ ಪ್ರಾಜೆಕ್ಟ್ ಪ್ರಾರಂಭೋತ್ಸವ ಮಾಡಿಬಿಡು. ನನ್ನ ಸಹೋದ್ಯೋಗಿ ಪರಿವಾರದ ಎಲ್ಲರಿಗೂ ಈ ಅಣ್ಣಾಜಿಯ ನಮಸ್ಕಾರಗಳು. ಪ್ರತಿ ವರ್ಷ ನವರಾತ್ರಿ ಸಮಯದಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡೋದು ತುಂಬಾ ವರ್ಷಗಳಿಂದ ನಡ್ಕೊಂಬಂದಂತ ವಾಡಿಕೆ. ಅದೇ ರೀತಿ ಅದನ್ನು ಮುಂದುವರಿಸ್ತಾ ಈ ವರ್ಷನೂ ನೀಲಂ ವಿಲಾಸ್ ಅನ್ನೋ ಒಂದು ಹೊಸ ಪ್ರಾಜೆಕ್ಟ್ನ ಕೈ ತಗೊಂಡಿದ್ದೀವಿ. ಸದ್ಯದಲ್ಲೇ ನಮ್ಮ ನೀಲಾಂಬರಿ ಹುಟ್ಟುಹಬ್ಬದ ದಿನ ಅವಳ ಕೈಲೇ ಈ ಪ್ರಾಜೆಕ್ಟ್ನ ಲಾಂಚ್ ಮಾಡಿಸ್ತಾ ಇದ್ದೀವಿ. ಇನ್ನೊಂದು ಸಿಹಿ ಸುದ್ದಿ, ಇವತ್ತಿನಿಂದ ಈ ಕಂಪನಿನ
ನೀಲಾಂಬರಿ ನಡೆಸ್ಕೊಂಡು ಹೋಗ್ತಾಳೆ. ಇನ್ನು ಮುಂದೆ ಈ ಕಂಪನಿಗೆ ಇವಳೇ ಸಿಇಒ. ನೋಡ್ರಿ ಮುಹೂರ್ತ ಚೆನ್ನಾಗಿದ್ರೆ ಪೂಜೆ ಮಾಡ್ಬಿಡೋಣ. ಮುಹೂರ್ತ ದಿವ್ಯವಾಗಿದೆ, ಪೂಜೆ ಮಾಡಬಹುದು. ಅನ್ನಂಗೆ ಮೊದಲು ಗಾಡಿ ಪೂಜೆಯೋ ಅಥವಾ ಟೈಲರಿಂಗ್ ಮಿಷಿನ್ ಪೂಜೆಯೋ? ನಮ್ಗೆ ಅನ್ನ ಕೊಡೋದು ಇದೆ, ಸೊ ಅದಕ್ಕೆ ಮೊದಲು ಟೈಲರಿಂಗ್ ಮಿಷಿನ್ ಪೂಜೆನೆ ಮಾಡೋಣ. ಅಮ್ಮ ಎಲ್ಲ ಸರಿಯಾಗಿದೆ ತಾನೆ? ಏನು ಮರ್ತಿಲ್ಲ ಅಲ್ವಾ? ಹಾ ಎಲ್ಲ ಸರಿಯಾಗಿದೆ. ಎಲ್ಲಿಗೆ ಹೋಗ್ತಿದ್ದಾನೆ ಇವನು? ಏನ್ ತರಕ್ ಹೋದ್ರಿ ಇವನು? ಎಷ್ಟೇ ಆಗ್ಲಿ ನಮ್ದು ರೈತರ ವಂಶ, ಅದಕ್ಕೆ ಅನ್ನ ಬೆಳೆಯೋ ಇವೇ ನಮ್ಮ ದೇವರುಗಳು, ಅವಕ್ಕೂ ಪೂಜೆ ಮಾಡ್ಬಿಡೋಣ. ವಾ ವಿಕ್ರಮ್ ಅವರು ಇಷ್ಟ ಬೇಗ ಬಂದ್ಬಿಟ್ರ? ಕಾರ್ ಸೌಂಡ್ ಆಯ್ತಾ? ಅದ ಆಗೋಯ್ತಾ?
ಇನ್ನೂ ಇಲ್ಲ. ಇನ್ನೇನು ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ನೀವು ಬಂದ್ರಿ. ಒಳ್ಳೆ ಟೈಮ್ಗೆ ಬಂದಿದ್ದೀನಿ ಹಾಗಾದ್ರೆ ನಾನು. ಅಂಕಲ್, ನಿಮ್ಮ ಗಾಡಿ ಜೊತೆ ನಾನು ಕಾರ್ ಪೂಜೆನೂ ಮಾಡಿಬಿಡಿ. ಅದಕ್ಕೇನಂತೆ, ಮಾಡಿದ್ರಾಯ್ತು ಬಿಡಿ. ಇದೇನಿದು ಮಷೀನು, ಆರೆ, ಸನ್ಕೆ, ಗುದ್ಲಿ ಎಲ್ಲ ಇಟ್ಟಿದ್ದೀರಾ, ಅದಕ್ಕೂ ಪೂಜೆ ಮಾಡ್ತೀರಾ? ಅವೆಲ್ಲ ನಮಗೆ ಅನ್ನ ಕೊಡೋ ಸಾಧನಗಳು. ಅರೆ ಹೌದಲ್ವಾ ಕನ್ವರ್, ಇರಿ ಇರಿ ಒಂದ್ ನಿಮಿಷ. ಅದೆಲ್ಲ ನನಗೆ ಅನ್ನ ಕೊಡೋ ಸಾಧನಗಳು, ಅದಕ್ಕೂ ಪೂಜೆ ಮಾಡ್ಬಿಡಿ. ರಕ್ತ ಕುಡಿಯೋ ಇದಕ್ಕೆಲ್ಲ ಪೂಜೆ ಮಾಡೋಕ್ಕಾಗಲ್ಲ. ನಮ್ನೇನ್ ರೌಡಿ ಫ್ಯಾಮಿಲಿ ಅನ್ಕೊಂಡಿದ್ಯೇನಲ್ಲಿ ತಗಸ್ ಬಿಸಾಕ ಮೊದ್ಲು. ಅಂಬಿ, ವಸಂತ ಅವ್ರೆ, ಏನಿದೆಲ್ಲ ಹಬ್ಬದ ದಿನ ಚೆನ್ನಾಗಿರಲ್ಲ. ಅಪರ್ಣ ಅವ್ರೆ, ಅಲ್ಲಿಟ್ಟಿರೋ ಲಾಂಗ್ ಚೂರಿ ಮಾತ್ರ ಅಲ್ಲ, ನೀವಿಟ್ಟಿದ್ದೀರಲ್ಲ ಆರೆ, ಗುದ್ಲಿ, ಸನಕೆ, ಅದರಲ್ಲೂ ಬೇಕಾದ್ರೆ ಮನುಷ್ಯರನ್ನ ಸಾಯಿಸ್ಬೋದು. ಅಷ್ಟೇ ಯಾಕೆ, ನಿಮ್ಮ ಮಷಿನ್ ಇದೆಯಲ್ಲ, ಅದರಲ್ಲಿರೋ ಸೂಜಿ, ಆ ಸೂಜಿ ಸಾಕು ಒಬ್ಬ ಮನುಷ್ಯನ ಮರ್ಡರ್ ಮಾಡಕ್ಕೆ ಅಂತ. ಏನ್ರಿ ಇದು, ಸಾವಿನ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹಬ್ಬದಿನ. ನೀವು ಡಿಸ್ಕಷನ್ ಎಲ್ಲ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಬಿಡಿ, ಎರಡು ನಿಮಿಷದಲ್ಲಿ ಮುಗಿದೋಗತ್ತೆ, ನಾನು ಎತ್ತಿಟ್ಬಿಡ್ತೀನಿ. ಹ್ಮ್ ಸರಿ ಅಮ್ಮ, ಪೂಜೆ ಮಾಡಿ. ಪೂಜೆ ಮುಗೀತು, ನಿಮ್ಮ ಮಚ್ಚು ಚೂರಿ ಎಲ್ಲ ತಗೊಂಡೋಗಿ. ಟೆನ್ಷನ್ ತಗೋಬೇಡಿ ಅಂಕಲ್, ಈಗಲೇ ಎತ್ಕೊಂಡು ಹೋಗ್ಬಿಡ್ತೀನಿ. ಹ್ಮ್ ಎತ್ತಲೆ ಅಮ್ಮ. ಥ್ಯಾಂಕ್ ಯು ಪೂಜೆ ಮಾಡಿದ್ದೀನಿ. ಅಪ್ಪು, ಪುರೋಹಿತರು ಬರೋದಕ್ಕೆ ಹೇಳಿದೆಯೇನಮ್ಮ? ಪೂಜೆ ಸಮಯಕ್ಕೆ ಬರ್ತಾರೆ. ಸರಿ, ಮಂಟಪದಲ್ಲಿ ಆಗ್ಬೇಕಾಗಿರೋ ಕೆಲಸ ನೋಡೋಣ. ನಡಿ.
ಎಂದೆ ಕಾಣ್ತಾ ಇಲ್ಲ. ಅಪರ್ಣ ಅವರೇ, ನಿಮ್ಮನ್ನ ನೋಡ್ತಾ ಇದ್ರೆ ಮನಸ್ಸಲ್ಲಿರೋ ಒಂದು ಮಾತನ್ನು ಹೇಳಬೇಕು ಅನಿಸ್ತಾ ಇದ್ದಾರೆ.